ಅಮ್ಮನಿಗೆ ಜಾತ್ರೆಯ ಪ್ರಯುಕ್ತ ಮಹಿಳಾ ಜಟ್ಟಿಗಳಿಂದ ಮಲ್ಲಯುದ್ಧ ಅಂತರರಾಜ್ಯ ಯುವತಿಯರ ಮಧ್ಯ ರೋಚಕ ಕುಸ್ತಿ ಥೇಟ್ ಪೈಲ್ವಾನ್ಗಳಾಗಿರುವ ವಿದ್ಯಾರ್ಥಿನಿಯರು ಕ್ಷಣ ಕ್ಷಣಕ್ಕೂ ರೋಮಾಂಚನ ಸೃಷ್ಟಿಸುತ್ತಿದ್ದ ಯುವತಿಯರ ಜಟ್ಟಿ ಕಾಳಕ ಇದು ಅಮ್ಮನಿಗೆ ಜಾತ್ರೆಯ ಆವರಣದಲ್ಲಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಪುರುಷರಷ್ಟೇ ತೊಡೆ ತಟ್ಟಿ ಆಖಾಡಕ್ಕಿಳಿದು ಪೈಲ್ವಾನ್ ರೀತಿಯಲ್ಲಿ ಬಿಲ್ಡಪ್ ಕೊಡುತ್ತಿದ್ದ ಕಾಲದಲ್ಲಿ ಯುವತಿಯರು ತಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ಮಹಿಳಾ ಕುಸ್ತಿ ಜಟ್ಟಿಗಳು ಕೂಡ ಆಖಾಡದಲ್ಲಿ ಸದ್ದು ಮಾಡಿದ್ರು ವನಿತೆಯರು ಕುಸ್ತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಹಿಂಜರಿಯುವುದಿಲ್ಲ ಎಂಬುದಕ್ಕೆ ಈ ವೇದಿಕೆ ಸಾಕ್ಷಿಯಾಗಿ ಕಂಡುಬಂದಿತ್ತು ಎದುರಾಳಿಯನ್ನ ಕೆಡವುತ್ತಾ ನೋಡುಗರಿಗೆ ರೋಮಾಂಚನ ಹಾಗೂ ಎದೆ ಬಡಿತವನ್ನ ಹೆಚ್ಚಿಸುವಂತೆ ಮಾಡಿತು ಪ್ರೇಕ್ಷಕರು ಕುಸ್ತಿ ಪಂದ್ಯಾವಳಿಗಳನ್ನು ನೋಡಿ ಫುಲ್ ಖುಷಿಯಿಂದ ಕುಸ್ತಿ ಕಾದಾಟವನ್ನ ಕ್ರಿಕೆಟ್ ಮ್ಯಾಚ್ ತರ ಎಂಜಾಯ್ ಮಾಡಿದ್ರು ಇದೇ ವೇಳೆ ಗಣ್ಯರಿಂದ ಕುಸ್ತಿಯಲ್ಲಿ ಗೆದ್ದ ವನಿತೆಯರಿಗೆ ಡಾಲ್ ಮತ್ತು ಕೈಕಡಗ ನೀಡಿ ಬಹುಮಾನ ನೀಡಲಾಯಿತು ಈ ಒಂದು ದೇಶಿ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಕುಸ್ತಿ ಆಡಿದ ಸ್ಪರ್ಧಾಳುಗಳು ಮಾತನಾಡಿ ಇಂಥದ್ದೊಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವುದೇ ಒಂದು ಖುಷಿ ಅನ್ನೋದು ಅವರ ಮಾತಾಗಿತ್ತು ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವಂತ ಮಹಿಳಾ ಕುಸ್ತಿ ಜಟ್ಟಿಗಳು ಆಖಾಡದಲ್ಲಿ ಸದ್ದು ಮಾಡುತ್ತಾ ಆಖಾಡದಲ್ಲಿ ಸೆನಸಾಡಿ ತಮ್ಮ ಪ್ರತಿಭೆಯ ಸಾಮರ್ಥ್ಯವನ್ನ ತೆರೆದಿಟ್ರು ಇದೇ ವೇಳೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ ಮಲ್ಲಯುದ್ಧ ಕೇವಲ ಪುರುಷರಿಗಷ್ಟೇ ಎನ್ನುವ ಕಾಲವೊಂದಿತ್ತು ಆದರೆ ಈಗ ನಾವು ಪುರುಷರಿಗೇನು ಕಡಿಮೆ ಇಲ್ಲ ಎನ್ನುವಂತೆ ಹೆಚ್ಚಾಗಿ ಮಹಿಳೆಯರು ಹುಮ್ಮಸ್ಸಿನಿಂದಲೇ ಭಾಗವಹಿಸಿ ಯಾವ ಪುರುಷರಿಗೂ ಕಡಿಮೆ ಇಲ್ಲದಂತೆ ಪಟ್ಟುಗಳನ್ನು ಹಾಕಿ ಎದುರಾಳಿಯನ್ನ ಕೆಡವುತ್ತಾ ನೋಡುಗರಿಗೆ ರೋಮಾಂಚನ ಮತ್ತು ಎದೆ ಬಡಿತವನ್ನ ಹೆಚ್ಚಿಸುವಂತೆ ಮಾಡಿದ್ರು ಎಂದು ಹೇಳಿದ್ರು ಅಲ್ಲದೆ ಶ್ರೀ ಕ್ಷೇತ್ರದ ಏಳಿಗೆ ನಾವೆಲ್ಲರೂ ಕೂಡಿಕೊಂಡು ಮಾಡೋಣ ಎಂದು ಕೂಡ ರಮೇಶ್ ಕತ್ತಿ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಸುರೇಶ್ ಹುಂಚಾಳಿ ಸುನಿಲ್ ಪರ್ವತರಾವ್ ರಾಜೇಂದ್ರ ಪಾಟೀಲ್ ಹಾಗೂ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾವು ರಾಮನಗರಿಗೆ ಹೋಗಿ ಅಲ್ಲಿ ಕುಸ್ತಿ ಆಡಿ ಈ ಕಡೆಯಿಂದ ಆ ಕಡೆ ಈ ಕಡೆ ಬಂದಿದ್ವಿ ಇಲ್ಲಿ ಬಂದು ಬಹಳ ಸಂತೋಷವಾಯಿತು ಎಲ್ಲ ಬಹಳ ಪ್ರೋತ್ಸಾಹ ಮಾಡಿದ್ರು ಬಹಳ ಸಂತೋಷ ಆಯ್ತು ತಾವು ಈ ಅಮ್ಮನಿಗೆ ಜಾತ್ರೆಯಲ್ಲಿ ಭಾಗವಹಿಸಿದ್ರಿ ತಮ್ಗೆ ಯಾವ ರೀತಿ ಅನುಭವ ಆಯ್ತು ಈಗ ಚಲೋ ಕುಸ್ತಿ ಎಲ್ಲ ಚಲೋ ಆಡಿಸ್ತಾರೆ ಕಮಿಟಿ ಮೆಂಬರ್ ಎಲ್ಲ ಚಲೋ ಆಡಿಸ್ತಾರೆ ತಾವು ಗೆದ್ದು ಈಗ ಬಹುಮಾನವನ್ನು ಪಡ್ಕೊಂಡಿದ್ರಿ ತಮ್ಮ ಒಂದು ಅನಿಸಿಕೆ ಏನು ಮಹಿಳಾ ಈಗ ಮಹಿಳಾವರ ಈ ಒಂದು ಕ್ರೀಡೆಯಲ್ಲಿ ಬರಬೇಕಾದ್ರೆ ತಮ್ಮ ಒಂದು ಮಾತು ಏನು ಹೇಳ್ತೀರಿ ಹೆಣ್ಮಕ್ಕಳಿಗೆ ಅವರು ಕುಸ್ತಿಯಲ್ಲಿ ಇದ್ರೆ ಬಹಳ ಚೆನ್ನಾಗಿರುತ್ತದೆ ಮಹಿಳೆಯರು ಕುಸ್ತಿ ಆಡಬೇಕು ಇನ್ನೂ ತರ ಜಗತ್ತಿನಲ್ಲಿ ಕುಸ್ತಿ ಮಹಿಳೆಯರು ಆಡುತ್ತಾರೆ ಅಂತ ತೋರಿಸುತ್ತೇನೆ ಜಗತ್ತಿನಲ್ಲಿ ಕುಸ್ತಿ ಮಹಿಳೆಯರು ಆಡಬೇಕು ಹಾಗೂ ನಾವು 5ನೇ ತರಗತಿಯಿಂದ ಕುಸ್ತಿ ಆಡ್ತಿದ್ವಿ 8 ವರ್ಷ ಆಯ್ತು ಕುಸ್ತಿ ಸ್ಟಾರ್ಟ್ ಮಾಡಿ ಇಲ್ಲಿ ಮಣ್ಣಲ್ಲಿ ಕುಸ್ತಿ ಬಂದು ಆಟ ಆಡಿದ್ದಕ್ಕೆ ಬಹಳ ಸಂತೋಷವಾಯಿತು ನಾವು ಮ್ಯಾಟ್ ಮೇಲೆ ಕುಸ್ತಿ ಪಾಯಿಂಟ್ ಆಧಾರದಲ್ಲಿ ಆಡುತ್ತೇವೆ ಆದರೆ ಇಲ್ಲಿ ಚಿತ್ತ ಆಧಾರದಲ್ಲಿ ಕುಸ್ತಿಯನ್ನು ತೀರ್ಮಾನ ಮಾಡಲಾಗುತ್ತದೆ ಈಗ ನೀವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಟ ಆಡಿದಿರಿ ಈಗ ಈ ಗ್ರಾಮೀಣ ಮಟ್ಟದಾಗ ಬಂದು ಆಟ ಆಡ್ತೀರಿ ತಮಗೆ ಅನಿಸಿಕೆ ಏನು ತಮಗೆ ಯಾವ ರೀತಿ ಅನುಭವ ಆಯ್ತು ಈಗ ಚೆನ್ನಾಗಿತ್ತಲ್ಲ ತಮ್ಮ ಹೆಸರು ಸುಜಾತ ಪಾಟೀಲ್ ಅಂತ ಓಕೆ ಥ್ಯಾಂಕ್ ಯು ಭಾಗವಹಿಸಿ ಪದಕವನ್ನು ಪಡೆದಿದ್ದೇನೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಿಲ್ವರ್ ಮೆಡಲ್ ಬ್ರಾಂಜ್ ಮೆಡಲ್ ಅನ್ನು ಪಡೆದಿದ್ದೇನೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಆಡಿದ್ದೇನೆ ನಮ್ಮ ಕೋಚ್ ಕೂಡ ತಮ್ಗೆ ಯಾವ ರೀತಿ ಅನುಭವ ಆಗ್ತಾ ಇದೆ ಇಲ್ಲಿ ಈ ಗ್ರಾಮೀಣ ಮಟ್ಟದಲ್ಲಿ ಆಟ ಆಡೋದ್ರಿಂದ ತಮ್ಮ ಹೆಸರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ